ರವಿ, ರವಿ ಎದ್ದೇಳೋ. ರಾತ್ರಿ ಎಷ್ಟೊತ್ತಿಗೆ ಮಲ್ದೆ? ಪಾ, ಈ ಫಿಲಮ್ ಒಂದಿದ್ರೆ ಏನೂ ಬೇಡ. ಎದ್ದೇಳು, 9 ಗಂಟೆ ಆಯ್ತು. ಇನ್ನೂ 9 ಗಂಟೆ ತಾನೇ, ಇಷ್ಟು ಬೇಗ ಅದೇನು ಮಾಡಬೇಕು? ಮನೆಯೆಲ್ಲ ಕ್ಲೀನ್ ಮಾಡಿ ಡೈರೆಕ್ಟ್ರೆ. ಏನು ನಾನು? ಅದು ಕನ್ನಡ ಇಂಡಸ್ಟ್ರಿಗೆ ಮುಂದೆ ದೊಡ್ಡ ಡೈರೆಕ್ಟರ್ ಆಗಬೇಕಾಗಿರೋ ನಾನು ಮನೆ ಕೆಲಸ ಮಾಡ್ದ? ನೋ ವೇ. ಓಹೋ, ಪ್ರೆಸ್ಟೀಜು ಡೈರೆಕ್ಟರ್ ಸಾಹೇಬ್ರಿಗೆ. ಸರಿ, ಅಲ್ಲಿ ಕಾಫಿ ಇಟ್ಟಿದ್ದೀನಿ ಕುಡಿ. ನನಗೆ ಬೇರೆ ಆಫೀಸ್ ಲೇಟ್ ಆಗ್ತಿದೆಯೋ, ನಾನಿನ್ನೂ ರೆಡಿ ಆಗಬೇಕು. ನೋಡು, ಇನ್ನೂ ಬಟ್ಟೆನೂ ಚೇಂಜ್ ಮಾಡಿಲ್ಲ. ಡ್ರೆಸ್ ಏನಕ್ಕೆ ಹಿಂಗೆ ಹೋಗು? ಏನು ಅಂದರೆ, ಇದೇ ಡ್ರೆಸ್ ಚೆನ್ನಾಗಿದೆಯಲ್ಲ ಅಂದೆ. ಆಹಾ, ಏನು ಚೆನ್ನಾಗಿ ಕವರ್ ಮಾಡ್ತೀಯ? ನಿಂಗೆ ಕವರಿಂಗ್ ಸ್ಟಾರ್ ಅಂತ ಟೈಟಲ್ ಕೊಡಬೇಕು. ನಾನೇನು ಕವರ್ ಮಾಡ್ಕೋತೀನಿ, ನೀನು ಕವರ್ ಮಾಡ್ಕೊಂಡು ಹೋಗಮ್ಮ. ಹೇ ಕಳ್ಳ, ಅದೇನು ಹಂಗೆ ನೋಡ್ತಿದ್ಯಾ? ಡಿರೆಕ್ಟರ್ ಸರ್ಗೆ ಬೆಳಗ್ಗೆ ಬೆಳಗ್ಗೆ ಮೂಡ್ ಬಂದಂಗಿದೆ. ಏನು ಮೂಡೋ ಏನೋ, ಒಂದು ವರ್ಷದಿಂದ ಅದೇ ಹಳೆದು ನೋಡಿ ನೋಡಿ ಬೋರ್ ಆಗಿದೆ. ಏನಂದೆ? ಅಂದರೆ ಒಂದು ವರ್ಷದಿಂದ ಅದೇ ಹಳೆ ಕತೆ ಬರೆದು ಬರೆದು ಬೋರ್ ಆಗಿದೆ ಅಂದೆ. ಕವರಿಂಗ್ ಸ್ಟಾರ್, ಪರ್ಫೆಕ್ಟ್ ಟೈಟಲ್ ಕೊಟ್ಟಿದ್ದೀನಿ ನಿನಗೆ. ಅದು ಬಿಡು, ನೆನ್ನೆ ಪ್ರೊಡ್ಯೂಸರ್ ಹತ್ರ ಹೋಗಿದ್ಯಲ್ಲ, ಏನಾಯಿತು? ಎಲ್ಲ ಪ್ರೊಡ್ಯೂಸರ್ಸು ಹಣೆ ಮೇಲೆ ಬರ್ಕೊಂಬಿಟ್ಟವ್ರೆ, ನೋಡೋಣ ಇರು ಅಂತ. ಹಾಗಾದ್ರೆ ಅದು ಟುಸ್ಸೆ. ರವಿ, ನಿಂಗೊಂದು ಗುಡ್ ನ್ಯೂಸ್. ನಿಮ್ಮ ಪ್ರೆಗ್ನೆಂಟ್ ಅಲ್ಲ ತಾನೇ? ಏ ಇಲ್ವೋ. ಹಂಗಾದ್ರೆ ಓಕೆ. ನಮ್ಮಮ್ಮ ಹೇಳಿದ್ರು ನಿಂಗೆ ಇನ್ನು 2 ದಿನದಲ್ಲಿ 30 ಲಕ್ಷ ಹಣ ಸಿಗುತ್ತಂತೆ ನಿನ್ ಮೂವಿ ಮಾಡಕ್ಕೆ. ಅವ್ರ ಗುರುಜಿ ಹೇಳಿದ್ರಂತೆ. ಹೌದಾ? 2 ದಿನದಲ್ಲಿ 30 ಲಕ್ಷ? ಅದು ನೋಡೋಣ ಬಿಡು, ಈಗ ಅದೇ ಖುಷಿಲೇನು ಇಲ್ವಾ? ಅದೇನು, 1 ವರ್ಷ ಹಳೇದು ಬೋರ್ ಆಯ್ತು ಅಂದೆ. ಅದು ಅಸ್ತಿರೋನ್ಗೆ ಬರಿಯನ್ನಾನು ಬಿರಿಯಾನಿನೇ. ಹಂಗಂದ್ರೆ ನಾನು ಬರಿಯನ್ನಾನ? ಏ ಬಾನು, ನಾನು ಹೇಳಿದ್ನಲ್ಲ ತಲೆಗೆ ಹಾಕೋಬೇಡ. ಯಾರು? ನಾನ? ಹಂಗಂದ್ರೆ? ಹಂಗಂದ್ರೆ ನನ್ನ ತಲೆಯಲ್ಲಿ ಯಾವುದೇ ಕೆಟ್ಟ ಆಲೋಚನೆ ಬಂದರೂ ತೆಗೆದು ಬಿಸಾಕ್ಬಿಡ್ತೀನಿ. ಓ ಹಾಗೆ. ಏ ಬಾನು, ಏನಿದು, ಯಾವತ್ತು ಇಲ್ದಿ ಸ್ಪೆಷಲ್ ಆಗಿ ಸೀರೆ ಉಟ್ಕೊಂಡು ಹೋಗ್ತಿದ್ಯಲ್ಲ? ಅದು ಹಾ, ಇವತ್ತು ಆಫೀಸಲ್ಲಿ ವಿಮೆನ್ಸ್ ಡೇ ಸೆಲೆಬ್ರೇಷನ್ಸ್ ಇದೆ, ಸೊ ಅದಕ್ಕೆ ಎಲ್ಲರೂ ಸಾರಿ ಉಟ್ಕೊಂಡು ಬರ್ತಾರೆ. ಏನು ಗಂಡಸರು? ಲೇಡೀಸ್ ಮಾತ್ರ. ಓಕೆ. ಏ ಬಾನು, ಫೋನ್ ಬರ್ತಿದೆ. ಹಲೋ. ಹಲೋ ಬಾನು. ನನ್ನ ಫ್ರೆಂಡ್ ಇರಬೇಕು, ನಾನು ಚೆಕ್ ಮಾಡ್ತೀನಿ. ಹಲೋ. ಹಾ ಗೀತಾ. ಕೇಳಿಸ್ದಂಗಿತ್ತಲ್ಲ, ನನ್ನ ಹತ್ರ ಸುಳ್ಳು ಹೇಳು ಅಂತದೇನಿತ್ತು? ಇಲ್ಲ, ನನ್ನ ಹತ್ರ ಏನೋ ಮುಚ್ಚಿಡ್ತಿದ್ದಾಳೆ. ನನ್ನ ಜೊತೆ ಯಾವತ್ತೂ ಹೀಗೆ ನಡ್ಕೊಂಡಿಲ್ಲ. ಏನಿರ್ಬೋದು, ಯಾರ ಜೊತೆನಾದರೂ ಸಂಬಂಧ? ಛೆ, ಅವಳಕ್ಕೆ ಮಾಡೋಕ್ಕೆ ಚಾನ್ಸೇ ಇಲ್ಲ. ಆದರೂ ಹಾಂ ಸರ್, ಇವತ್ತಾ? ಈಗಲೇ ಬರಬೇಕಾ ಸರ್?
ಇನ್ನೊಂದು ಹಾಫ್ ಅನ್ ಅವರಲ್ಲಿ ಅಲ್ಲಿರ್ತೀನಿ ಸರ್. ಸ್ಕ್ರಿಪ್ಟ್ ಆಲ್ರೆಡಿ ನಾನು ಆಫೀಸಲ್ಲಿ ಕೊಟ್ಟಿದ್ದೀನಿ ಸರ್. ಎಕ್ಸ್ಪ್ಲೇನ್ ಮಾಡಿ ಅಂತಂದರೆ ಬಂದು ಮಾಡ್ತೀನಿ ಸರ್. ಹಾಂ ಸರ್. ಓಕೆ ಸರ್. ಪಕ್ಕ ಕನ್ಫರ್ಮ್ ಇವಳು ಯಾರ ಜೊತೆನೋ ಅಫೇರ್ ಇಟ್ಕೊಂಡಿದ್ದಾಳೆ. ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೆ ಅವಳು, ನನಗೆ ಮೋಸ ಮಾಡೋಕೆ ನೋಡ್ತಿದ್ದಾಳೆ. ಅವಳನ್ನಂತೂ ನಾನು ಸುಮ್ಮನೆ ಬಿಡೋದಿಲ್ಲ. ಫಸ್ಟ್ ಹೋಗಿ ಅವ್ರ ಆಫೀಸ್ ಹತ್ರ ಕನ್ಫರ್ಮ್ ಮಾಡ್ಕೋತೀನಿ. ಇದು ನಮ್ಮ ಗಾಡಿ ಇದ್ದಂಗೆ ಇದೆಯಲ್ಲ, ಒಳಗೆ ಪಾರ್ಕ್ ಮಾಡಬೇಕಾಗಿರೋ ಗಾಡಿಗೆ ಆಚೆ ಇದೆಯಲ್ಲ. ಆಫೀಸ್ಗೆ ಹೋಗಿದ್ದಾಳೋ ಇಲ್ವೋ ಅವ್ರ ಫ್ರೆಂಡಿಗೆ ಫೋನ್ ಮಾಡಿ ಕೇಳೋಣ. ಹಾಯ್ ಕಾವ್ಯ, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ಚೆನ್ನಾಗಿದ್ದೀನಿ. ಹ್ಯಾಪಿ ವುಮನ್ಸ್ ಡೇ ರೀ. ಥ್ಯಾಂಕ್ ಯು. ಏನು ಇವತ್ತು ಆಫೀಸಲ್ಲಿ ಎಲ್ಲರೂ ಸೀರೆನಾ? ಸೀರೆನಾ? ಅದೆಲ್ಲ ನಮ್ಮ ಆಫೀಸಲ್ಲಿ ಅಲ್ಲವಲ್ಲ. ಓ ಸರಿ, ಬಾನು ಆಫೀಸಲ್ಲಿ ಇದ್ದಾಳಾ? ಬಾನು ಬಂದೇ ಇಲ್ವಲ್ಲ ಇವತ್ತು. ಬಂದಿಲ್ವಾ? ಯಾಕೆ, ನಿಮಗೆ ಗೊತ್ತಿಲ್ವಾ? ಹಾಂ ಅದು ಗೊತ್ತು. ನಾನು ಈಗ ಹೊರಗಡೆಯಿಂದ ಮನೆಗೆ ಹೊರಟಿದ್ದೆ, ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತಲ್ಲ. ಅನುಗೆ ಫೋನ್ ಮಾಡಿ ಎಲ್ಲಿದ್ದಾಳೆ ಅಂತ ಕೇಳ್ತೀರಾ? ನೀವೇ ಮಾಡ್ಬೋದಿತ್ತಲ್ವಾ. ಏನಿಲ್ಲ, ಇವತ್ತು ನಮ್ಮದು ವೆಡ್ಡಿಂಗ್ ಆನಿವರ್ಸರಿ, ಸೊ ಅವಳಿಗೆ ಒಂದು ಸರ್ಪ್ರೈಸ್ ಗಿಫ್ಟ್ ಕೊಡಬೇಕಿತ್ತು. ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ. ಈಗಲೇ ಕಾನ್ಫರೆನ್ಸ್ ಆಗ್ತೀನಿ, ನೀವು ಮ್ಯೂಟ್ ಮಾಡಿ. ಹಾಂ ಓಕೆ. ಇವಳು ಯಾಕೆ ಫೋನ್ ಮಾಡ್ತಿದ್ದಾಳೆ? ಹಲೋ. ಹಲೋ ಕಾವ್ಯ. ಬಾನು, ಎಲ್ಲಿದ್ದೀಯಾ? ನಾನು ಹೊರಗಡೆ ಇದ್ದೀನಿ. ಅದು ಆ್ಯಕ್ಚುಲಿ ನನಗೆ ಗೊತ್ತಿರೋ ಅವ್ರ ಜೊತೆ ಎಮ್ ಜಿ ರೋಡಲ್ಲಿ ಕಾಫಿ ಡೇಗೆ ಹೋಗ್ತಿದ್ದೀನಿ. ಅಣ್ಣ ಒಳ್ಳೆ ಆಫರ್ ಅಣ್ಣ. ಏಯ್ ಹೋಗೋ ಅಣ್ಣ, ಒಂದೇ ಒಂದು ತಗೊಳ್ಳಿ ಅಣ್ಣ. ಹೋಗೋ ಅಂತ ಹೇಳಿದೆ ತಾನೆ. ರವಿ, ನೀನ್ ಯಾವಾಗ ಬಂದೆ? ಓ ರವಿ ಅವ್ರೆ, ಕಂಗ್ರಾಚ್ಯುಲೇಷನ್ ರೀ, ಕೊಡ್ರಿ ಕೈನ ಕೊಡ್ರಿ. ಅದೇನೋ ನೀವು 30 ಲಕ್ಷದಲ್ಲಿ ಫಿಲಿಮ್ ಮಾಡ್ಬೇಕಂತ ಇದ್ದೀರಂತಲ್ಲ, ಪಾಪ ನಿಮ್ ವೈಫು 1 ತಿಂಗಳಿಂದ ಓಡಾಡಿ 30 ಲಕ್ಷ ಲೋನ್ ಮಾಡಿಸಿದ್ದಾರೆ. ಲೋನಾ? 30 ಲಕ್ಷನಾ? ನಾಳೆ ನಿಮ್ಮ ಅಕೌಂಟ್ಗೆ ಅಮೌಂಟ್ ಟ್ರಾನ್ಸ್ಫರ್ ಆಗುತ್ತೆ ರೀ. ಕಂಗ್ರಾಚ್ಯುಲೇಷನ್. ರವಿ,
ನಿಂಗೆ ನನ್ನ ಮೇಲೆ ಅನುಮಾನನ? ಹಾಗೇನಿಲ್ಲ, ಯಾಕೆ? ಮತ್ತೆ ಕಾವಿನ್ ಕಾಲ್ ಮಾಡಿ ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಅಂತ ಸುಳ್ಳೇಳಿ ನಾನು ಎಲ್ಲಿದ್ದೀನಿ ಅಂತ ತಿಳ್ಕೊಂಡೆ ತಾನೆ? ಸಾರಿ, ಬೇಜಾರಾಯ್ತಾ? ರವಿ, ನೀ ನನ್ನ ಡೌಟ್ ಪಡ್ತೀಯ ಅಲ್ವಾ? ಅದು ಹಾಗಲ್ಲ, ಬೆಳಗ್ಗೆ ಇಲ್ಲಿ ನನಗೆ ಕಾಂಡಮ್ ಕವರ್ ಸಿಕ್ತು. ಏನು ಕಾಂಡಮ್ಮ? ಹಾಂ. ಓ, ಇದು ಮೇಲೆ ಫ್ಲಾಟ್ ಒಂದ ಕೆಲಸ. ಇದು ಜೈಸಬೇ.